ಇಂತಹ ಪ್ರಕರಣಗಳು ಸಾಕಷ್ಟು ನಡೀತಾ ಇರುತ್ತೆ. ಆದರೂ ಕೂಡ ಜನಕ್ಕೆ ಯಾಕೆ ಬುದ್ಧಿ ಬರಲ್ಲ ಅನಿಸುತ್ತೆ ನೋಡಿ. ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತೆಯನ್ನು ಗರ್ಭಿಣಿ ಮಾಡಿದಂಥ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತೆಯನ್ನು ಗರ್ಭಿಣಿ ಮಾಡಿದ ಆರೋಪ. ನೇಹಾ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕೇಸ್ ದಾಖಲು. ಗರ್ಭಿಣಿ ಮಾಡಿದ ಮುಸ್ಲಿಂ ಯುವಕ ಸದ್ದಾಂ ಹುಸೇನ್. ಹುಬ್ಬಳ್ಳಿ ನವನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ಅಪ್ರಾಪ್ತೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಪ್ರಕರಣ ಬೆಳಕಿಗೆ. ಅಪ್ರಾಪ್ತೆಯ ಜೊತೆ ಸ್ನೇಹ ಬೆಳೆಸಿ ಅತ್ಯಾಚಾರ ಮಾಡಿದ್ದ ಯುವಕ ಸದ್ಯಕ್ಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಪ್ರಾಪ್ತೆಗೆ ಚಿಕಿತ್ಸೆ. ಯುವಕನ ವಿರುದ್ಧ ಹಿಂದೂಪರ ಸಂಘಟನೆಗಳ ಆಕ್ರೋಶ. ಪ್ರಕರಣದ ಆರೋಪಿ ಸದ್ದಾಂ ಹುಸೇನ್ ಬಂಧನ. ಹುಬ್ಬಳ್ಳಿಯ ನವನಗರ ಪೊಲೀಸರಿಂದ ಬಂಧನ. ಜೀವ ಬೆದರಿಕೆ, ಜಾತಿ ನಿಂದನೆ ಆರೋಪದ ಅಡಿ ಸದ್ದಾಂ ಅರೆಸ್ಟ್. ನೋಡಿ, ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಾರೋ ಗೊತ್ತಿಲ್ಲ. ಸಾಕಷ್ಟು ಪ್ರಕರಣಗಳು ಈ ರೀತಿಯಾಗಿ ಬೆಳಗ್ಗೆ ಬರ್ತಾನೆ ಇರುತ್ತೆ. ಆದರೂ ಕೂಡ ಇಂಥ ಘಟನೆಗಳು ಸಂಭವಿಸ್ತಾ ಇರುತ್ತೆ. ಎಷ್ಟೇ ಜಾಗೃತಿಯಿಂದ ಇದ್ರೂ ಕೂಡ ಕಡಿಮೆ. ನೇಹಾ ಪ್ರಕರಣ ಅತಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ರಾಜಕೀಯವಾಗಿ ಕೂಡ ಸಾಕಷ್ಟು ಬಣ್ಣವನ್ನು ಪಡೆದುಕೊಂಡಿತ್ತು. ಸೊ ಈಗ ಇನ್ನೂ ಕೂಡ ಕೇಸ್ ಮಾಸೆಯಲ್ಲಿ ನಡೀತಾ ಇದೆ ಎನ್ನುವುದು. ಅದೇ ಹೊತ್ತಲ್ಲೇ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿದೆ. ಅಪ್ರಾಪ್ತೆಯನ್ನು ಸದ್ದಾಂ ಅನ್ನುವಂಥ ಮುಸ್ಲಿಂ ಯುವಕ ಗರ್ಭಿಣಿಯನ್ನಾಗಿ ಮಾಡಿದ್ದಾನೆ. ಈಗ ಈ ಸದ್ದಾಂ ಹುಸೇನನ್ನು ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ನವನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿರುವಂಥದ್ದು. ಅಪ್ರಾಪ್ತೆ ಹೊಟ್ಟೆ ನೋವು ಅಂತ ಬಳಲ್ತಾ ಇದ್ಲು. ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಏನಾಗಿದೆ, ಏನು ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅಂತ. ಆಗ ವಿಚಾರ ಗೊತ್ತಾಗುತ್ತೆ, ಆಕೆ ಗರ್ಭಿಣಿಯಾಗಿದ್ದಾಳೆ ಅನ್ನುವಂಥದ್ದು. ಅಪ್ರಾಪ್ತಿಯ ಜೊತೆ ಸ್ನೇಹವನ್ನು ಬೆಳೆಸಿ ಅತ್ಯಾಚಾರವನ್ನು ಮಾಡಲಾಗಿದೆ ಇಲ್ಲಿ. ಸೊ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಪ್ರಾಪ್ತಿಗೆ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇದೆ. ಹಾಗೆಯೇ ಯುವಕನ ವಿರುದ್ಧ ಹಿಂದೂಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಪ್ರಕರಣದ ಆರೋಪಿ ಸದ್ದಾಂ ಹುಸೇನನಿಗಾಗಲೇ ಬಂಧಿಸಲಾಗಿದೆ. ಹುಬ್ಬಳ್ಳಿಯ ನವನಗರ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಜೀವ ಬೆದರಿಕೆ, ಜಾತಿ ನಿಂದನೆ ಆರೋಪದಡಿ ಸದ್ದಾಂನನ್ನು ಅರೆಸ್ಟ್ ಮಾಡಲಾಗಿದೆ. ಯಾಕಂದರೆ ಜೀವ ಬೆದರಿಕೆ ಕೂಡ ಹಾಕಿದ್ದ ಆತ.